ವೆಲ್ಕಮ್ ಬ್ಯಾಕ್ ಟು ಸುಮಮಿನೇಸ್ ಕಿಚನ್. ಇವತ್ತು ನಮ್ಮ ಕಿಚನ್ಗೆ ವಿಶೇಷ ಏನಂದ್ರೆ ನಮ್ಮ ಅತ್ತೆ ಬಂದಿದ್ದಾರೆ. ಸೊ ಅವ್ರ ಕೈಯಿಂದ ನಿಮಗೆ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾರೆ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮೊಸರು ವಡೆ ಮಾಡೋದನ್ನ ತೋರಿಸ್ತೀನಿ, ಬನ್ನಿ ನಮ್ಮ ಕಿಚನ್ಗೆ. ಬೇಕಾಗುವ ಸಾಮಗ್ರಿಗಳು: ಉದ್ದಿನ ವಡೆ, ಕಾದಿಟ್ಕೊಂಡಿರೋ ನೀರು, ಬಿಸಿ ನೀರು, ಮೊಸರು ಅರ್ಧ ಲೀಟರ್, ಕೊತ್ತಂಬರಿ ಸ್ವಲ್ಪ, ಹಚ್ಚಮೆಣ್ಸಿನ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು ಬೆರೆಸಿಟ್ಕೊಂಡಿದ್ದೀನಿ ಅದು ಸ್ವಲ್ಪ, ಖಾರ ಬೂಂದಿ ಸ್ವಲ್ಪ, ಗ್ರೀನ್ ಚಿಲ್ಲಿ ಪೇಸ್ಟ್ ಸ್ವಲ್ಪ, ಕರಿಬೇವು ಸ್ವಲ್ಪ, ತುರಿದಿಟ್ಕೊಂಡಿರೋ ಕ್ಯಾರೆಟ್ಟು ಒಂದು ಕಪ್. ಉದ್ದಿನವಡೆ ಮಾಡೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ಒಂದೆರಡು ನಿಮಿಷ ನೆನೆಸ್ಬೇಕು. ಇನ್ನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದು ಸರ್ಸ್ಕೊಳ್ಳೋಣ. ಇದು ನನಗೆ ಅಷ್ಟರಲ್ಲಿ ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ. ಒಂಚೂರು ಎಣ್ಣೆ ಬಿಸಿ ಆದಮೇಲೆ ಈಗ ಸಾಸಿವೆ ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇಂಗು ಒಂಚೂರು. ಸ್ವಲ್ಪ ಸಾಸಿವೆ ಚಿಟ್ಬಿಡ್ಬೇಕು. ಸ್ವಲ್ಪ ಮೇಲೆ ಮಾಡ್ಕೊ, ಸಾಸಿವೆ ಚಿಟ್ಬಿಡ್ತಾ ಇದೆ. ಕರಿಬೇವು ಹಾಕ್ತೀನಿ. ಸ್ವಲ್ಪ ಕೈ ಹಾಕಿ ಗ್ರೀನ್ ಚಿಲ್ಲಿ ಪೇಸ್ಟ್ ಅದರಲ್ಲಿ ಸ್ವಲ್ಪ ಹಾಕಬೇಕು. ಹೀಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮೊಸರು ಮೇಲೆ ಹಾಕಬೇಕು. ಅದನ್ನು ಚೆನ್ನಾಗಿ ಮೊಸರೆಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ನೆನೆಸಿರೋ ವಡೆನ ಬಿಸಿನೀರು ಹಿಂದ್ಬಿಟ್ಟು ಆವಾಗ ಅದರಲ್ಲಿರೋ ಆಯಿಲ್ ಎಲ್ಲ ಬಂದ್ಬಿಡುತ್ತೆ, ನಮಗೆ ಹೆಲ್ದಿ ಆಗಿರುತ್ತೆ. ಮತ್ತೆ ಅದನ್ನು ಮೊಸರಿನಲ್ಲಿ ನೆನೆಸ್ಬೇಕು ಒಂದೊಂದು ಹಾಗೆ. ಮೇಲೆ ಒಂದು 10 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. 10 ನಿಮಿಷ ನೆನೆದಿದೆ, ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊಳ್ಳೋಣ. ಪುಡಿ ಉದುರಿಸ್ಬೇಕು, ಮೆಣಸಿನ ಪುಡಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಪುರಿ ಹಾಕಬೇಕು. ಬೇಕಿದ್ದವರು ಈರುಳ್ಳಿ ಹಾಕೋಬೋದು, ಅದು ಆಪ್ಷನಲ್ಲು. ಅದ್ರ ಮೇಲೆ ಖಾರ ಬೂಂದಿ ಹಾಕ್ಕೊಳ್ಬೇಕು. ಈಗ ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿದೆ ಮೊಸರು ವಡೆ, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಮೊಸರು ವಡೆ ತಿನ್ನಕ್ಕೆ ಇವಾಗ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.